ನಮಸ್ತೆ ವೀಕ್ಷಕರೇ. ಕೆಕೆಆರ್ ವಿರುದ್ಧದ ಸೋಲಿನೊಂದಿಗೆ ಆರ್ಸಿಬಿ ಐಪಿಎಲ್ ಅಭಿಯಾನ ಅಂತ್ಯಗೊಂಡಿದೆ. ಇದರೊಂದಿಗೆ ಈ ಬಾರಿ ಕೂಡ ಕಪ್ ಗೆಲ್ಲುವ ಕನಸು ಕೂಡ ನುಚ್ಚುನೂರಾಗಿದೆ. ಅದರಲ್ಲೂ ನಿರ್ಣಾಯಕ ಪಂದ್ಯದಲ್ಲಿ ಟಾಸ್ ಗೆದ್ದು ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿ ತಪ್ಪು ಮಾಡಿದರು ಎಂದೇ ಹೇಳಬೇಕು. ಏಕೆಂದರೆ ಶಾರ್ಜಾದಲ್ಲಿ ಟಾಸ್ ಗೆದ್ದ ತಂಡವೇ ಹೆಚ್ಚಿನ ಬಾರಿ ಗೆಲ್ಲುತ್ತೆ. ಇದಕ್ಕೆ ಕಾರಣ ಬಹುತೇಕ ನಾಯಕರು ಚೇಸಿಂಗ್ ಆಯ್ಕೆ ಮಾಡಿಕೊಂಡಿರುವುದು. ಅಂದರೆ ಕೆಕೆಆರ್ ವಿರುದ್ಧ ಟಾಸ್ ಗೆದ್ದ ಕೊಹ್ಲಿ ಬ್ಯಾಟಿಂಗ್ ಬದಲು ಬೌಲಿಂಗ್ ಆಯ್ಕೆ ಮಾಡಬೇಕಿತ್ತು. ಏಕೆಂದರೆ ಈ ಬಾರಿ ಐಪಿಎಲ್ನಲ್ಲಿ ಶಾರ್ಜಾ ಮೈದಾನದಲ್ಲಿ 8 ಪಂದ್ಯಗಳನ್ನು ಆಡಲಾಗಿದೆ. ಅದರಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿದ ತಂಡ ಗೆದ್ದಿರುವುದು 5 ಬಾರಿ. ಅಂದರೆ ಮೊದಲು ಬ್ಯಾಟ್ ಮಾಡಿದ ತಂಡ ಗೆದ್ದಿದ್ದು ಕೇವಲ 3 ಬಾರಿ ಮಾತ್ರ. ಅಂದರೆ ಶಾರ್ಜಾದಲ್ಲಿ ಚೇಸಿಂಗ್ ಸುಲಭ. ಆರ್ಸಿಬಿ ಇದಕ್ಕೂ ಮುನ್ನ ಇದೇ ಮೈದಾನದಲ್ಲಿ 2 ಪಂದ್ಯವಾಡಿತ್ತು. ಇದರಲ್ಲಿ ಸಿಎಸ್ಕೆ ಆರ್ಸಿಬಿ ವಿರುದ್ಧ ಚೇಸ್ ಮಾಡಿ 6 ವಿಕೆಟ್ಗಳಿಂದ ಗೆದ್ದುಕೊಂಡಿತ್ತು. ಇನ್ನು ಪಂಜಾಬ್ ವಿರುದ್ಧ ಆರ್ಸಿಬಿ ಮೊದಲು ಬ್ಯಾಟ್ ಮಾಡಿದರೂ ಗೆದ್ದಿದ್ದು ಕೇವಲ 6 ರನ್ಗಳಿಂದ ಮಾತ್ರ. ಅಂದರೆ ಈ ಪಂದ್ಯದಲ್ಲೂ ಪಂಜಾಬ್ಗೆ ಗೆಲ್ಲುವ ಅವಕಾಶವಿತ್ತು. ಇದಾಗಿಯೂ ವಿರಾಟ್ ಕೊಹ್ಲಿ ಟಾಸ್ ಗೆದ್ದರೂ ಬ್ಯಾಟಿಂಗ್ ಆಯ್ದುಕೊಂಡು ತಪ್ಪು ಮಾಡಿದರು. ಇತ್ತ ನಾಯಕನ ನಿರೀಕ್ಷೆಗಳು ತಲೆ ಕೆಳಗಾಯಿತು. ಕೇವಲ 138 ರನ್ ಗಳಿಸಿ ಆರ್ಸಿಬಿ ಕೆಕೆಆರ್ಗೆ ಸುಲಭ ಗುರಿ ನೀಡಿತು. ಈ ಸೋಲಿನೊಂದಿಗೆ ಆರ್ಸಿಬಿ 14 ವರ್ಷಗಳ ಪ್ರಶಸ್ತಿ ಗೆಲ್ಲುವ ಕನಸು ಕೂಡ ಮುಂದುವರೆದಿದೆ. ನಿಮ್ಮ ಪ್ರಕಾರ ಆರ್ಸಿಬಿ ಸೋಲಿಗೆ ಕಾರಣವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.